ಕಣ್ಣಿಗೆ ಕಿಡ್ನಿಗೆ ಹಾರ್ಟ್ಗೆ ಎಫೆಕ್ಟ್ ಆಗೋದು ಇರುತ್ತೆ. ಯಾವುದೇ ಸಿಂಪ್ಟಮ್ಸ್ ಆಗಲಿ ಇರೋದಿಲ್ಲ. ಚೆಕ್ ಮಾಡಿಸೋದು ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಅದು ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ದೃಷ್ಟಿಗೆ ಏನು ಎಫೆಕ್ಟ್ ಮಾಡೋದು ಇರೋದಿಲ್ಲ. ಸೊ ಡಯಾಬಿಟೀಸ್ ಅಲ್ಲಿ ಕೂಡ ಎರಡು ತರ ಇರುತ್ತೆ, ಟೈಪ್ ಒನ್ ಟೈಪ್ ಟೂ ಅಂತ ಹೇಳಿ. ಸೊ ಚಿಕ್ಕ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು ಟೈಪ್ ಒನ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಏನಾಗುತ್ತೆ, ಇನ್ಸುಲಿನ್ ಅನ್ನೋದು ಪ್ರೊಡಕ್ಷನ್ ಆಗೋದಿಲ್ಲ. ಸೊ ಬಾಡಿಯಲ್ಲಿ ಪ್ರೊಡಕ್ಷನ್ ಆಗದೆ ಇರೋ ಕಾರಣದಿಂದ ಶುಗರ್ ಲೆವೆಲ್ಸು ಜಾಸ್ತಿ ಆಗೋದು ಇರುತ್ತೆ. ಇದು ಟೈಪ್ ಒನ್ ಡಯಾಬಿಟೀಸ್ ಸಾಮಾನ್ಯವಾಗಿ ಆಗೋದು, ಇನ್ಸಿಡೆನ್ಸ್ ಕಮ್ಮಿನೇ. ಜನರಲ್ಲಿ ಕಾಣಿಸ್ಕೊಳ್ಳೋದು ಟೈಪ್ ಒನ್ ಡಯಾಬಿಟೀಸ್ ಕಮ್ಮಿ, ಬಟ್ ಅದು ಕಾಣಿಸ್ಕೊಂಡಾಗ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿಂದ ಕೂಡ ಇರುತ್ತೆ. ಸೊ ಅದಕ್ಕಾಗಿ ಮಕ್ಕಳಲ್ಲಿ ಶುಗರ್ ಇದೆ ಅಂತ ಇದ್ದರೆ ಅದು ಹೆಚ್ಚಿನದಾಗಿ ಟೈಪ್ ಒನ್ ಡಯಾಬಿಟೀಸ್ ಅನ್ನೋದು ಇರುತ್ತೆ. ಇನ್ಸುಲಿನ್ ಇಲ್ಲದೇ ಇರೋ ಕಾರಣದಿಂದ ಬಾಡಿಯಲ್ಲಿ ಶುಗರ್ ವ್ಯತ್ಯಾಸ ಜಾಸ್ತಿ ಆದಾಗ, ಶುಗರ್ ಜಾಸ್ತಿ ಇರೋ ಕಾರಣದಿಂದ ದೇಹದಲ್ಲಿ ವ್ಯತ್ಯಾಸ ಕಾಣಿಸ್ಕೊಳ್ಳೋದಿರುತ್ತೆ. ಅದರಲ್ಲಿ ಹೆಚ್ಚಿನದಾಗಿ ಎಫೆಕ್ಟ್ ಆಗೋ ಆರ್ಗನ್ಸ್ ಯಾವುದು ಹೇಳ್ತೀವಿ, ಯಾವುದ್ಯಾವುದು ಇದಕ್ಕೆ ಎಫೆಕ್ಟ್ ಆಗುತ್ತೆ ಅಂದರೆ ಕಣ್ಣಿಗೆ, ಕಿಡ್ನಿಗೆ, ಹಾರ್ಟ್ಗೆ ಎಫೆಕ್ಟ್ ಆಗೋದು ಇರುತ್ತೆ. ಸೊ ಶುಗರ್ ಲೆವೆಲ್ ಜಾಸ್ತಿ ಇರೋ ಕಾರಣದಿಂದ ಕಣ್ಣಿಗೆ ಕೂಡ ಎಫೆಕ್ಟ್ ಆಗೋದು ಇರುತ್ತೆ. ಹೌದು, ಸೊ ಶುಗರ್ ಇದೆ ಅಂತ ಹೇಳಿ ಮಕ್ಕಳಿಗೆ ಇದೆ ಅಂತ ಪೀಡಿಯಾಟ್ರಿಷಿಯನ್ನು ಕಂಡುಹಿಡಿದಾಗ ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಡಾಕ್ಟರು ಕಣ್ಣಿಂದು ಚಿಕಿತ್ಸೆ ಚೆಕಪ್ ಒಂದು ಮಾಡಿಸ್ಬೇಕು ಅಂತ ಹೇಳಿ ಎಲ್ಲರೂ ರೆಫರ್ ಮಾಡ್ತಾರೆ. ಸೊ ಇನ್ ಕೇಸ್ ಮಾಡಿಲ್ಲ ಅಂದರೂ ಕೂಡ ಕಣ್ಣನ್ನು ಚೆಕ್ ಮಾಡಿಸ್ಬೇಕಾಗತ್ತೆ. ಕಣ್ಣಲ್ಲಿ ಬೇರೆ ಬೇರೆದು ಪಾರ್ಟ್ಸ್ ಇರುತ್ತೆ, ಎದುರುಗಡೆ ಕರಿಗುಡ್ಡೆ ಅಂತ ಹೇಳ್ತೀವಿ, ಕಾರ್ನಿಯಾ, ಹಿಂದೆ ಲೆನ್ಸ್ ಇರುತ್ತೆ, ಅದ್ರ ಹಿಂದೆ ರೆಟಿನಾ ಅಂತ ಹೇಳ್ತೀವಿ. ಸೊ ಎಲ್ಲ ಜಾಗದಲ್ಲೂ ಕೂಡ ಶುಗರಿಂದ ವ್ಯತ್ಯಾಸ ಚೇಂಜಸ್ ಆಗೋದು ಇರುತ್ತೆ. ಸೊ ಅದು ಚೆಕ್ ಮಾಡಿದಾಗ ಮಾತ್ರ ಗೊತ್ತಾಗೋದು ಇರುತ್ತೆ. ಯಾವುದೇ ಸಿಂಪ್ಟಮ್ಸ್ ಆಗಲಿ ಇರೋದಿಲ್ಲ. ಮಕ್ಕಳಿಗೆ ದೃಷ್ಟಿ ಕಾಣಿಸಲ್ಲ, ಶುಗರ್ ಇದ್ದಾಗ ಕಾಣಿಸದೇ ಇದ್ದಾಗ ಮಾತ್ರ ಚೆಕ್ ಮಾಡಿಸ್ಬೇಕು ಅಂತಿರಲ್ಲ. ಸೊ ಅದು ನಾವು ಡ್ರಾಪ್ಸ್ ಹಾಕಿ ಎಲ್ಲ ಚೆಕ್ ಮಾಡಿದಾಗ, ನರದ್ದು ಚೆಕಪ್ ಮಾಡಿದಾಗ ಗೊತ್ತಾಗೋದು ಇರುತ್ತೆ. ಆ್ಯಸ್ ಸಚ್ ಶುಗರ್ದು ಏನಿದೆ ಇನ್ಸಿಡೆನ್ಸ್ ಏನು ಹೇಳ್ತೀವಿ, ಬರ್ತಾ ಬರ್ತಾ ಲೈಫ್ ಸ್ಟೈಲ್ ನಮ್ಮದು ಚೇಂಜ್ ಆಗ್ತಾ ಇರೋ ಕಾರಣದಿಂದ ಶುಗರ್ದು ಇನ್ಸಿಡೆನ್ಸ್ ಜಾಸ್ತಿ ಆಗ್ತದೆ. ಅದಲ್ಲದೆ ಇವಾಗ ಚೆಕ್ ಮಾಡಿಸೋದು ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಈಗ ಮುಂಚೆ ಎಲ್ಲ ಏನೇ ತೊಂದರೆ ಇದ್ದರೂ ಬ್ಲಡ್ ಟೆಸ್ಟ್ ಮಾಡಿಸೋದು ಇರ್ತಾ ಇರಲಿಲ್ಲ, ಬಟ್ ಇವಾಗ ಎಲ್ಲ ಕಡೆ ಸೌಲಭ್ಯ ಇರೋದರಿಂದ, ಚೆಕ್ ಮಾಡಿಸ್ತಾ ಇರೋದರಿಂದ ಗೊತ್ತಾಗ್ತಾ ಇರೋದು ಕೂಡ ಜಾಸ್ತಿ ಇದೆ. ಸೊ ಎರಡೂ ಕಾರಣದಿಂದ ಏನಾಗ್ತಾ ಇದೆ, ಇನ್ಸಿಡೆನ್ಸ್ ವೈಸ್ ನೋಡಿದ್ರೆ ಜಾಸ್ತಿ ಆಗ್ತಾ ಇದೆ. ಸೊ ಬೋತ್ ಫ್ಯಾಕ್ಟರ್ಸ್. ಸೊ ಆ ಥರ ನೋಡಿದ್ರೆ ಮಕ್ಕಳಲ್ಲಿ ಶುಗರ್ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ. ಸೊ ಅದೇ ಹೇಳಿದ ಹಾಗೆ ಮಕ್ಕಳಲ್ಲಿ ದೃಷ್ಟಿಯಲ್ಲಿ ಎಫೆಕ್ಟ್ ಆಗೋದು ಲೆಸ್ ಲೈಕ್ಲಿ ಚಾನ್ಸು. ಅದು ನಾವು ಹೆಚ್ಚಿನದಾಗಿ ಏನು ತೊಂದರೆ ಇರುತ್ತೆ ಶುಗರಿಂದ ಬರೋದು ತೊಂದರೆ, ಹಿಂದೆ ರೆಟಿನಾದಲ್ಲಿ ಇರೋದು ಇರುತ್ತೆ, ನರದಲ್ಲಿ. ಅದು ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ದೃಷ್ಟಿಗೆ ಏನು ಎಫೆಕ್ಟ್ ಮಾಡೋದು ಇರೋದಿಲ್ಲ. ಸೊ ಅದು ನಾವು ಚೆಕ್ ಮಾಡಿದಾಗ ಗೊತ್ತಾಗೋದು ಇರುತ್ತೆ. ಅದಲ್ಲದೆ ಕೆಲವೊಂದ್ಸಲ ಕನ್ನಡಕದ ಪವರಲ್ಲಿ ವ್ಯತ್ಯಾಸ ಬರೋದು ಕೂಡ ಇರುತ್ತೆ. ಶುಗರ್ ಲೆವೆಲ್ಸ್ ತುಂಬ ಜಾಸ್ತಿ ಇದ್ದಾಗ ಇಲ್ಲ ಸಡನ್ ಆಗಿ ಕಮ್ಮಿ ಆದವಾಗ ಕನ್ನಡಕದ ಪವರಲ್ಲಿ ದೃಷ್ಟಿಗೆ ಎಫೆಕ್ಟ್ ಆಗೋದು ಇರುತ್ತೆ. ಸೊ ಕನ್ನಡಕದ ಪವರ್ ಬಂದವಾಗ, ದೃಷ್ಟಿಗೆ ಎಫೆಕ್ಟ್ ಆದವಾಗ ಮಕ್ಕಳು ಹೇಳ್ತಾರೆ ದೃಷ್ಟಿಗೆ ಎಫೆಕ್ಟ್ ಆಗಿದೆ ಅಂತ. ಅದನ್ನು ಬಿಟ್ಟರೆ ಬೇರೆ ತೊಂದರೆಗಳು, ಕಣ್ಣಿನ ಪ್ರೆಷರ್ ಕೂಡ ಜಾಸ್ತಿ ಆಗೋದು ಚಾನ್ಸ್ ಇರುತ್ತೆ. ಅದೆಲ್ಲ ಆದವಾಗ ಮಕ್ಕಳಲ್ಲಿ ಅವರು ನೋಟಿಸ್ ಮಾಡೋದು ಇರೋದಿಲ್ಲ, ಸಿಂಪ್ಟಮ್ಸ್ ಅನ್ನೋದು ಇರೋದಿಲ್ಲ, ಅದು ಚೆಕ್ ಮಾಡಿದಾಗ ಮಾತ್ರ ಗೊತ್ತಾಗೋದಿರುತ್ತೆ. ಅದೇ ನಾನು ಹೇಳಿದಾಗೆ ಡಯಾಬಿಟೀಸಲ್ಲಿ ಟೈಪ್ ಒನ್ ಟೈಪ್ ಟೂ ಇದೆ ಅಲ್ವಾ. ಸೊ ಟೈಪ್ ಒನ್ ಅನ್ನೋದು ಅದು ಇನ್ಸುಲಿನ್ ಉತ್ಪತ್ತಿನೇ ಆಗೋದು ಇರೋದಿಲ್ಲ. ಸೊ ಅದು ಹೆಚ್ಚಿನದಾಗಿ ಫ್ಯಾಮಿಲಿಯಲ್ಲಿ ಜೆನೆಟಿಕ್ ಆಗಿ ಬರುವಂಥದ್ದು ತೊಂದರೆ ಇರುತ್ತೆ. ಟೈಪ್ ಟೂ ಈಸ್ ಅಗೇನ್ ಮೋರ್ ಲೈಫ್ ಸ್ಟೈಲ್ ರಿಲೇಟೆಡ್. ಸೊ ಮನೆಯಲ್ಲಿ ಹೇಗಿದೆ, ಎಲ್ಲರೂ ಯಾವ ಥರದ್ದು ಲೈಫ್ ಸ್ಟೈಲ್ ಇರುತ್ತೆ, ಆ ಕಾರಣದಿಂದ ಬರೋದು ರಿಸ್ಕ್ ಜಾಸ್ತಿ ಇರುತ್ತೆ. ಮನೆಯಲ್ಲಿ ಇದೆ ಅಂದರೆ, ತಂದೆ ತಾಯಿಗಿದೆ ಅಂದರೆ, ಅದೇ ಲೈಫ್ ಸ್ಟೈಲು ಮಕ್ಕಳು ಫಾಲೋ ಮಾಡೋದಿರೋ ಕಾರಣದಿಂದ ಬರೋದು ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಆ ಕಾರಣದಿಂದ ಹೆರಿಡಿಟ್ರಿ ಫ್ಯಾಕ್ಟರ್ ಡೆಫಿನೆಟ್ಲಿ ಎರಡೂ ಥರದಕ್ಕೆ ಇರುತ್ತೆ, ಟೈಪ್ ಒನ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಮಕ್ಕಳು ಮಕ್ಕಳಾಗಿರಬೇಕು, ಮೇಯ್ನಾಗಿ ಹೊರಗಡೆ ಹೋಗಿ ಆಟ ಆಡಬೇಕು. ಸೊ ಮತ್ತು ಇದು ಲೈಫ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಏನಿದೆ ಅದನ್ನು ಅವಾಯ್ಡ್ ಮಾಡ್ಬೋದು. ಸೊ ಆವಾಗ ಹೆಲ್ದಿ ಫುಡ್ ತಿನ್ನೋದ್ರಿಂದ, ಆಟಾಡಿ, ಫಿಸಿಕಲಿ ಆ್ಯಕ್ಟಿವ್ ಇರೋದರಿಂದ ರಿಸ್ಕ್ ಜಾಸ್ತಿ ಕಮ್ಮಿ ಆಗುತ್ತೆ. ಅದಲ್ಲದೆ ಏನಿದೆ, ತಂದೆ ತಾಯಿಗಿದೆ ಅಂತ ಇದ್ದರೆ ಆವಾಗ ಸ್ಕ್ರೀನಿಂಗ್ ಮಾಡಿಸ್ತಾ ಇರಬೇಕಾಗತ್ತೆ. ಟೈಪ್ ಒನ್ ಇದ್ದವರಿಗೆ ಮಕ್ಕಳಲ್ಲಿ ಕೂಡ ಬೇಗ ರೆಗ್ಯುಲರಾಗಿ ಚೆಕಪ್ ಮಾಡಿಸೋದು ಅಗತ್ಯ ಇರುತ್ತೆ.